ನಮಸ್ಕಾರ ವೀಕ್ಷಕರೇ, ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ಬಾಬು ಜಗಜೀವನ್ ರಾಮ್ ಹಾಗೂ ಅಂಬೇಡ್ಕರ್ ಅವರ ಜಯಂತಿ ಇದೆ ಏಪ್ರಿಲ್ 23ರಂದು ನಡೆಯುವ ಕಾರ್ಯಕ್ರಮಕ್ಕೆ ಕನಿಷ್ಠ 5000ಕ್ಕೂ ಹೆಚ್ಚು ಮಂದಿ ಭಾಗವಹಿಸಬೇಕು. ಕಾರ್ಯಕ್ರಮದ ಬಗ್ಗೆ ತಾಲೂಕಿನಾದ್ಯಂತ ಹೆಚ್ಚು ಪ್ರಚಾರ ಮಾಡುವ ಮೂಲಕ ಸರ್ವ ಜನಾಂಗವನ್ನು ಈ ಜಯಂತಿಗೆ ಕರೆತರುವ ಪ್ರಯತ್ನ ಆಗಬೇಕು ಎಂದು ತಹಶೀಲ್ದಾರ್ ತೇಜಸ್ವಿನಿ ಹೇಳಿದರು. ಇಂದು ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಬಾಬು ಜಗಜೀವನ್ ರಾಮ್ ಹಾಗೂ ಅಂಬೇಡ್ಕರ್ ಜಯಂತಿ ಆಚರಣೆ ಅಂಗವಾಗಿ ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ಏಪ್ರಿಲ್ 23ರಂದು ಶೆಟ್ಟಿಕೆರೆ ಹೋಬಳಿ ಜೇಸಿಪುರ ಗ್ರಾಮದಲ್ಲಿ ಜಯಂತ್ಯೋತ್ಸವ ಆಚರಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಅಂದು ನಡೆಯುವ ಸಭೆಗೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರು ಸೇರಿದಂತೆ ಜಿಲ್ಲೆಯ ಶಾಸಕರು, ಸಚಿವರುಗಳಿಗೆ ಮತ್ತು ಸಮಾಜದ ಮುಖಂಡರುಗಳು ಇನ್ನು ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಓಕೆ ಮೇಡಮ್, ನಮ್ಮದು ಎಷ್ಟು ವೆಹಿಕಲ್ ಇದೆ? ರೆಕಾರ್ಡಿಂಗ್ ಮಾಡ್ಬಿಟ್ಟು ಮಾಡಿಸ್ತೀವಿ ಸರ್. ಹೇಳ್ತಿದ್ದಾರೆ ಒಂದು ಇದು ಬರುತ್ತೆ, ವಾಯ್ಸ್ ರೆಕಾರ್ಡ್ ಅಂತ ಮಾಡ್ತಾರೆ ಅವರು, ಮಾಡಿಬಿಟ್ಟು ಪಂಚಾಯತಿಗಳಿಗೆ ಅವರು ಕೊಟ್ಬಿಡ್ತಾರೆ. ಆಮೇಲೆ ಇನ್ನು ಎಷ್ಟು ವೆಹಿಕಲ್ಸ್ ಇದೆ? ಎಲ್ಲ ಕಡೆ ಬೈಕಿಂಗ್ ಇದೆ, 27 ವೆಹಿಕಲ್ ಇದಾವೆ. 27 ಇವ್ರದ್ದು ಒಂದು ವಾಯ್ಸ್ ಇದು ಮಾಡ್ಬಿಟ್ಟು ಇದು ಮಾಡ್ತಾರೆ, ಉಳಿಯೋದು ಮಾಡ್ತಾರೆ, ಪ್ರಚಾರ ಆಗುತ್ತೆ, ಮತ್ತು ಬ್ಯಾನರ್ ಸಹ ಹಾಕ್ಸ್ತಾ ಇದೆ ಇವಾಗ ಹೋಬಳಿ ಲೆವೆಲಲ್ಲಿ. ಸ್ಥಳೀಯ ಮಟ್ಟದಲ್ಲಿ ಎಲ್ಲ ಕಡೆಗೂ ನೀವು ಎಲ್ಲ ಆಲ್ರೆಡಿ ಸ್ಥಳೀಯವಾಗಿ ಮಾಡ್ತಿದ್ದಾರೆ, ಬರ್ತಾರೆ ಜನ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್ ಮಾತನಾಡುತ್ತಾ, ಪಂಚಾಯಿತಿ ಮಟ್ಟದಲ್ಲಿ ಇರುವ ವಾಹನಗಳ ಮೂಲಕ ಧ್ವನಿವರ್ಧಕದಲ್ಲಿ ಪ್ರಚಾರ ಮಾಡುವುದಲ್ಲದೆ ಸ್ಥಳೀಯ ಅಂಗನವಾಡಿ ಆಶಾ ಕಾರ್ಯಕರ್ತರ ಮೂಲಕ ಎಲ್ಲ ಜನಾಂಗದ ಮುಖಂಡರುಗಳಿಗೂ ಈ ಸಮಾರಂಭದಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸಬೇಕು ಎಂದರು. ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಶೇಷವಾಗಿ ವಿಶೇಷ ಸಾಂದರ್ಭಿಕ ದಿನಾಚರಣೆಯನ್ನು ಆಚರಣೆ ಮಾಡುವ ಪೂರ್ವಭಾವಿಯಾಗಿ ತಾವೆಲ್ಲರೂ ಸಹ ಇವತ್ತು ಇಲ್ಲಿ ಸೇರಿಕೊಂಡಿದ್ದೀರಿ. ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ನಮ್ಮೆಲ್ಲರೂ ಕೂಡ ಕೊಟ್ಟಿದ್ದೀರಿ. ಸೊ ತಾಲೂಕು ಆಡಳಿತ ವತಿಯಿಂದ ನಾವೆಲ್ಲ ಸಲಹೆ ಸೂಚನೆಗಳನ್ನು ಕೂಡ ನಾವು ಪಾಲಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಎಲ್ಲರೂ ಕೂಡ ಕಾರಣೀಭೂತರಾಗೋಣ. ಈ ಒಂದು ಸಭೆಯಲ್ಲಿ ಆಗಮಿಸಿ ತಮ್ಮೆಲ್ಲ ಸಲಹೆ ಸೂಚನೆಗಳನ್ನು ನೀಡಿರ್ತಕ್ಕಂಥ ಎಲ್ಲ ಸಮುದಾಯದ ಮುಖಂಡರಿಗೆ ಹಾಗೂ ವಿವಿಧ ಗ್ರಾಮ ಪಂಚಾಯತಿಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಹಾಗೂ ಎಲ್ಲ ಇಲಾಖಾ ಅಧಿಕಾರಿಗಳಿಗೆ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ಎಲ್ಲ ಗಣ್ಯರು ಸಹ. ದಲಿತ ಸಂಘಟನೆ ಮುಖಂಡ ಬೇವನಹಳ್ಳಿ ಚನ್ನಬಸವಯ್ಯ ಮಾತನಾಡುತ್ತಾ, ಅಸ್ಪೃಶ್ಯತೆ ಹೆಚ್ಚಿರುವ ಪಂಚಾಯಿತಿಯಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯಬೇಕು. ಆದ ಕಾರಣ ಜೇಸಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಆಚರಿಸಲು ತೀರ್ಮಾನಿಸಲಾಗಿದೆ. ಸಾರ್ವಜನಿಕರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂತೆ ಮನವಿ ಮಾಡಿದರು. ಏನಾದರೂ ಮಾಡಿ ಯಶಸ್ವಿ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವೆಲ್ಲರೂ ತೀರ್ಮಾನ ಮಾಡಿ ನಾವು ಕನ್ನಡ ವೇದಿಕೆ ಅಂಬೇಡ್ಕರ್ ಇದು ಇಲ್ಲಿ ಕನ್ನಡ ವೇದಿಕೆಯಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆದರೆ ನಮ್ಮ ಎಲ್ಲ ಸಂಘಟನೆಗಳು ಸಭೆ ಸೇರಿ ಮೀಟಿಂಗ್ ಮಾಡಿದಾಗ ಎಲ್ಲಿ ಅಸ್ಪೃಶ್ಯತೆ ಜಾಸ್ತಿ ಇದೆ, ಆ ಪ್ರತಿ ಅಸ್ಪೃಶ್ಯತೆ ಇರ್ತಕ್ಕಂಥ ಒಂದು ಪಂಚಾಯಿತಿನ ಆರಿಸ್ಕೊಂಡು ನಾವು ಮಾಡೋದು ಒಳ್ಳೆಯದು ಅಂತ ಹೇಳಿದಾಗ ಆವಾಗ ನಾವು ಜೇಸಿಪುರ ಆಯ್ಕೆ ಮಾಡ್ತೀವಿ. ಈಗ ಆ ಒಂದು ಅಸ್ಪೃಶ್ಯತೆ ಜಾಸ್ತಿ ಆಚರಣೆ ಇರ್ತಕ್ಕಂಥ ಭಾಗದಲ್ಲಿ ಏನು ಕೇಂದ್ರ ಮಂತ್ರಿಗಳು ಮತ್ತು ಇವರು ಮತ್ತು ನೀವೆಲ್ಲರೂ ಕೂಡ ಅಲ್ಲಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಿರಲ್ಲ, ಏನಾದರೂ ಸಾಮಾಜಿಕ ಬದಲಾವಣೆ ಆಗ್ಬೋದು ಅಂತಕ್ಕಂಥ ಎಲ್ಲರ ಅಭಿಪ್ರಾಯದಲ್ಲಿ ಇವತ್ತು ಜೇಸಿಪುರದಲ್ಲಿ ಮಾಡ್ತಾ ಇದ್ದೀವಿ. ಈಗ ನಮ್ಗೆ ಇನ್ನೊಂದು ಅವಕಾಶ ಏನು ಸಿಕ್ತು ಅಂದರೆ ಅಲ್ಲಿ ಸುಮ್ಮನ್ಯ ಇವರ ಮಾಧುಸ್ವಾಮಿಯವರ ಸುಪುತ್ರರು ಮದುವೆ ಇರೋದ್ರಿಂದ ಅವರ ಒಂದು ಶಾಮಿಯಾನ ನಮಗೆ ಕೊಡ್ತೀವಿ. ಆಯ್ತಪ್ಪ ಇಲ್ಲೇ ಮಾಡೋಕ್ಕಾದ್ರೆ ನಾವು ಅವಕಾಶ ಮಾಡ್ತೀವಿ, 3 ದಿನ ಬಗ್ಗಿದಂಗೆ ಹೇಳ್ತೀವಿ, ಮತ್ತು ಊಟದ ವ್ಯವಸ್ಥೆ ಎಲ್ಲ ನಾವು ಏನಾದರೂ ಮಾಡಿ ಮಾಡ್ಕೊಡ್ತೀವಿ, ಮಾಡೋದಾದರೆ ನೀವು ಇಲ್ಲೇ ಮಾಡಿ ಅಂತ ಅವ್ರು ಭರವಸೆ ಕೊಟ್ಟಿರೋದ್ರಿಂದ ಅಲ್ಲಿ ಈ ತೀರ್ಮಾನಕ್ಕೆ ನಾವೆಲ್ಲ ಬಂದಿದ್ದೀವಿ. ಇದು ಯಾವುದೇ ರಾಜಕೀಯ ಇನ್ನು ಸಮಾರಂಭದಲ್ಲಿ ಪುರಸಭಾ ಅಧ್ಯಕ್ಷೆ ಪುಷ್ಪ, ಸಮಾಜ ಕಲ್ಯಾಣ ಅಧಿಕಾರಿ ತ್ರಿವೇಣಿ, ಪುರಸಭಾ ಮುಖ್ಯಾಧಿಕಾರಿ ಶ್ರೀನಿವಾಸ್, ಪಶುಪಾಲನಾ ಅಧಿಕಾರಿ ನಾಗಭೂಷಣ್ ಮತ್ತಿತರರು ಹಾಜರಿದ್ದರು. ಚಿದಾನಂದ, ಅಮೋಗ್ ಟಿವಿ, ಚಿಕ್ಕನಾಯಕನಹಳ್ಳಿ. ನೆಲಮಂಗಲ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದ ಕುಲುವನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷೆಯಾಗಿ ಹೊಸಹಳ್ಳಿ ವಾರ್ಡ್ನ ರತ್ನ ಬಿಆರ್ 10 ಸದಸ್ಯ ಬಲದಿಂದ ಆಯ್ಕೆಯಾಗಿದ್ದಾರೆ. ರೋಚಕವಾಗಿದ್ದ ಚುನಾವಣಾ ಪ್ರಕ್ರಿಯೆ ಕೊನೆಗಳಿಗೆಯಲ್ಲಿ ವಿಜಯಲಕ್ಷ್ಮಿ ರತ್ನ ಬಿಆರ್ಗೆ ಒಲಿದಿದೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ.
ಕೊಲವಳ್ಳಿ ಪಂಚಾಯತಿಗೆ 14 ತಿಂಗಳು ಅಧ್ಯಕ್ಷೆಯಾಗಿದ್ದ ಸೌಭಾಗ್ಯಮ್ಮ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ರತ್ನ ಬಿಆರ್ ಹಾಗೂ ತೆಪ್ಪಗೊಂಡನಹಳ್ಳಿ ಚೈತ್ರ ನಾಮಪತ್ರ ಸಲ್ಲಿಸಿದ್ದು ಒಟ್ಟು 19 ಸದಸ್ಯ ಬಲವಿದ್ದ ಪಂಚಾಯತಿಯಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆದು ಚೈತ್ರ 9 ಮತಗಳಿಸಿ ಪರಾಭವಗೊಂಡರೆ ರತ್ನ ಬಿಆರ್ 10 ಮತಗಳಿಸಿ ಜಯಶೀಲರಾದರು. ನಂತರ ನೂತನ ಅಧ್ಯಕ್ಷೆ ದೃಢೀಕರಣ ಪತ್ರ ನೀಡಿದವು. ಹೀಗೆಂದು ಚುನಾವಣಾಧಿಕಾರಿ ಪಶುಸಂಗೋಪನೆ ಮತ್ತು ಪಶುಪಾಲನಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಸಿದ್ದಪ್ಪ ತಿಳಿಸಿದರು. ಸ್ಥಾನಕ್ಕೆ ಸಾಮಾನ್ಯ ವರ್ಗ ಸಾಮಾನ್ಯ ಮಹಿಳೆಯ ಅಧ್ಯಕ್ಷರ ಸ್ಥಾನಕ್ಕೆ ಒಂದು ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಆಯಿತು. ಇದಕ್ಕೆ ಸರಿ ಸಮಯವಾಗಿ ಎಲ್ಲ 19 ಸರ್ವ ಸದಸ್ಯರು ಹಾಜರಾಗಿದ್ದರು. ಈ ಪಂಚಾಯತಿನಲ್ಲಿ ನಮ್ಮ ಚುನಾವಣೆ ಪ್ರಕ್ರಿಯೆಯಂತೆ ನಾಮನಿರ್ದೇಶನಗಳನ್ನು ಫೈಲ್ ಮಾಡಲಾಯಿತು. ಅದರಲ್ಲಿ ಇಬ್ಬರು ಕಣಕ್ಕೆ ನಿಂತಿದ್ದರು, ಒಬ್ಬರು ಚೇತರ ಮತ್ತು ಇನ್ನೊಬ್ಬರು ರತ್ನ ಅಂತಂತೇಳಿ. ಈ ಪಾರದರ್ಶಕದಿಂದ ನಾವು ಮತದಾನ ನಡೆಸಿದಾಗ ಶ್ರೀಮತಿ ರತ್ನಾರವರು 10 ಮತಗಳೊಂದಿಗೆ ಜಯಶೀಲರಾಗಿರ್ತಾರೆ ಹಾಗೂ ಚೈತ್ರನವರು 9 ಮತಗಳನ್ನು ಪಡೆದು ಅವರು ಸ್ಪರ್ಧೆಯಲ್ಲಿ ಸೋತಿರ್ತಾರೆ. ಈ ಒಂದು ಪ್ರಕ್ರಿಯೆ ಆದ ನಂತರ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಎಲ್ಲ ನಡವಳಿಕೆಗಳನ್ನು ಕಂಪ್ಲೀಟ್ ಮಾಡಿಬಿಟ್ಟು ಈ ಸಭೆಯ ಸಮ್ಮುಖದಲ್ಲಿ ಅವ್ರಿಗೆ ಒಂದು ಜಯಶೀಲರಾದ ದೃಢೀಕರಣ ಪತ್ರವನ್ನು ನೀಡಿ ಸಭೆಯನ್ನು ಮುಕ್ತಾಯಗೊಳಿಸಲಾಯಿತು. ನಾನು ಡಾಕ್ಟರ್ ಹೆಚ್ ಸಿದ್ದಪ್ಪ ಅಂತ ಸರ್ಕಾರದಿಂದ ಗೊತ್ತುಪಡಿಸಿದ ಅಧಿಕಾರಿ ಹಾಗೂ ಚುನಾವಣೆ ಅಧಿಕಾರಿ ಸಹಾಯ ನಿರ್ದೇಶಕರು ಪಶುಪಾಲನೆ ಇಲಾಖೆ ಬಂದು ಹಾಜರಾಗಿ ಎಲ್ಲ ವಿಜಯಶಾಲಿಯಾದ ನೂತನ ಅಧ್ಯಕ್ಷೆ ರತ್ನಾ ಬಿಆರ್ ಮಾತನಾಡಿ, ಎಲ್ಲ 19 ಸದಸ್ಯರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗಿ ಪಕ್ಷಾತೀತವಾಗಿ ಆಡಳಿತ ನಡೆಸುತ್ತಿದ್ದೇನೆ. ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿ ನೀಡಿ ವಾರ್ಡ್ಗಳ ಸಮಸ್ಯೆ ಆಲಿಸಿ ಮೂಲಭೂತ ಸೌಲಭ್ಯ ಅಭಿವೃದ್ಧಿಪಡಿಸುವುದರ ಜೊತೆಗೆ ಆಡಳಿತ ಕೇಂದ್ರೀಕರಣ ಎಲ್ಲ ಸದಸ್ಯರಿಗೂ ವಿಕೇಂದ್ರೀಕರಣ ಮಾಡಿ ಗ್ರಾಮಗಳ ಸರ್ವಾಂಗೀಣ ಅಭಿವೃದ್ಧಿಯೊಂದಿಗೆ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಸಕಾರಗೊಳಿಸುತ್ತೇನೆ ಎಂದರು. ಒಟ್ಟು ಸದಸ್ಯರ ಸಂಖ್ಯೆ 19, ಅದರಲ್ಲಿ 10 ಜನ ನನಗೀಗ ಸಪೋರ್ಟ್ ಮಾಡಿದ್ದಾರೆ. ಆದರೂ ಎಲ್ಲರೂ ಅವ್ರ ಬೆಂಬಲದಿಂದನೇ ನಾನು ಇವತ್ತು ಈ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಪಡ್ತಾ ಇದ್ದೀನಿ. ಅದೇ ರೀತಿ ಅಣ್ಣಂದಿರಾಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು, ಎಲ್ಲರೂ ನನಗೆ ತುಂಬ ರಾತ್ರಿ ಹಗಲು ಓಡಾಡಿ ತುಂಬ ಪರಿಶ್ರಮದಿಂದ ಈ ಸ್ಥಾನಕ್ಕೆ ಬಂದು ನಾನು ನಿಂತ್ಕೊಂಡಿದ್ದೀನಿ ಅಂದರೆ ಅವರೆಲ್ಲರಿಗೂ ನನಗೆ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಈಗ ಹೊಸ ಪಂಚಾಯತಿನ ಕಟ್ಟಬೇಕು ಅನ್ನೋದ್ರಲ್ಲಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ಪ್ರೋಸೆಸ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. ಅದೇ ರೀತಿ ಆಡಳಿತನೂ ಕೂಡ ಒಂದು ಕಾಮಗಾರಿಗಾಗಿರ್ಬೋದು, ಇನ್ನೊಂದು ಇದಕ್ಕಾಗಿರ್ಬೋದು ಒತ್ತು ಕೊಟ್ಬಿಟ್ಟು ಸೊ ಒಳ್ಳೆ ಉದ್ದೇಶದಿಂದ ಒಂದು ಒಳ್ಳೆ ಪಂಚಾಯತಿಯನ್ನು ಸ್ಥಾನಕ್ಕೆ ತೊಗೊಂಡು ನಿಲ್ಲಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ ಸರ್. ಮೇಡಮ್, ಲೀಡ್ರ್ ಆಗಲಿ ಇನ್ನೊಂದಾಗಲಿ ನಾವು ಯಾರೂ ಇಲ್ಲದೇನೆ ಸೊ ನಮ್ಮ ಮೆಂಬರ್ಸ್ ಆಗಿರ್ಬೋದು, ನಮ್ಮ ಅಣ್ಣಂದಿರು ಅಂತ ಹೇಳಿದ್ನಲ್ಲ, ಸೊ ಅವರ ಸಪೋರ್ಟಿಂದನೇ ನಾವು ಇವತ್ತು ಈ ಸ್ಥಾನದಲ್ಲಿ ಬಂದು ನಿಂತ್ಕೊಂಡಿರೋದು. ಸೊ ತುಂಬ ಸ್ಟ್ರಗಲ್ ಪಟ್ಟಿದ್ದೀವಿ, ಇದಕ್ಕೋಸ್ಕರ ರಾತ್ರಿ ಹಗಲು ಶ್ರಮ ಪಟ್ಟಿದ್ದಾರೆ. ಸೊ ಈ ಸ್ಥಾನ ನಾವು ಗಳಿಸಿದ್ದೀವಿ ಅನ್ನೋದ್ರಲ್ಲಿ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಸರ್. ಒತ್ಕೊಡ್ತೀವಿ ಸರ್, ನೋಡೋಣ. ಎಲ್ಲ ಊರುಗಳಿಗೂ ಒಂದ್ಸತಿ ವಿಸಿಟ್ ಮಾಡ್ತೀನಿ. ಸೊ ಅಲ್ಲಿನ ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊತೀನಿ. ಸೊ ಅಲ್ಲಿನ ಏನು ಅದಕ್ಕೆ ಪ್ರಿಫರೆನ್ಸ್ ಏನಿರುತ್ತೆ ಆ ಊರಲ್ಲಿ ಅಂತ ನೋಡ್ಬಿಟ್ಟು ಅದಕ್ಕೆ ಒತ್ತು ಕೊಟ್ಬಿಟ್ಟು ಸೊ ಎಲ್ಲರೂ ಒಂದೇ ಸಮಾನತೆಯಲ್ಲಿ ನೋಡಿಕೊಂಡು ಸೊ ಕೆಲಸ ಕಾರ್ಯನ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ ಸರ್. ಕೊಲನಹಳ್ಳಿ ಪಂಚಾಯತಿಲಿ ನೋಡೋಣ, ಎಲ್ಲ ಸದಸ್ಯರನ್ನು ಒಟ್ಟಿಗೆ ಒಟ್ಟಿಗೆ ಒಂದುಗೂಡಿಸ್ಕೊಂಡು ಸೊ ಅಧಿಕಾರಿಗಳನ್ನು ನಮ್ಮ ಜೊತೇಲಿ ತೊಗೊಂಡು ಎಲ್ಲರನ್ನೂ ಒಟ್ಟಿಗೆ ತೊಗೊಂಡು ಒಂದು ಉನ್ನತ ಸ್ಥಾನಕ್ಕೆ ತೊಗೊಂಡು ಹೋಗೋಣ ಅನ್ನೋದು ನನ್ನ ಉದ್ದೇಶ ಆಗಿದೆ. ಸೊ ಕೆಲಸ ಮಾಡ್ತೀವಿ ಸರ್, ರತ್ನ ಅಂದ್ಬಿಟ್ಟು. ಇನ್ನೂ ಸಂದರ್ಭದಲ್ಲಿ ನೂತನ ಅಧ್ಯಕ್ಷಿಗೆ ಸದಸ್ಯರಾದ ಚಂದ್ರಶೇಖರ್, ರಂಗಸ್ವಾಮಯ್ಯ, ಮಂಜುನಾಥ್ ಪಿಜಿ, ಆಶಾ ರಾಕುಮಾರ್ ಮತ್ತಿತರರು ಹಾಜರಿದ್ದರು. ತಗ್ಗುಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ವಿಶೇಷಚೇತನರಿಗೆ ಅನುಕಂಪದ ಬದಲು ಸೌಲಭ್ಯಗಳನ್ನು ಕಲ್ಪಿಸಲು ಮುಂದಾಗಬೇಕು ಎಂದು ಶಾಸಕ ಎಂವಿ ವೀರಭದ್ರಯ್ಯ ಮಧುಗಿರಿಯಲ್ಲಿ ಅಭಿಪ್ರಾಯಪಟ್ಟರು. ಪಟ್ಟಣದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ತಾಲೂಕು ಪಂಚಾಯಿತಿ ವತಿಯಿಂದ ಪಂಚಾಯತ್ ರಾಜ್ ದಿನದ ಅಂಗವಾಗಿ 11 ಮಂದಿ ವಿಶೇಷಚೇತನರಿಗೆ ತ್ರಿಚಕ್ರ ವಾಹನಗಳು ಮತ್ತು 20 ಗ್ರಾಮ ಪಂಚಾಯಿತಿಗಳಿಗೆ ಸ್ವಚ್ಛವಾಹಿನಿ ವಾಹನಗಳನ್ನು ವಿತರಣೆ ಹಾಗೂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ನೌಕರರ ಕ್ರೀಡಾಕೂಟವನ್ನು ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಅವರು, ಸವಲತ್ತುಗಳನ್ನು ಪಡೆಯುವುದು ವಿಶೇಷಚೇತನರ ಹಕ್ಕು, ಅದು ಅವರಿಗೆ ಸರಿಯಾಗಿ ತಲುಪಬೇಕು. ಅವರ ನಿತ್ಯದ ಬದುಕಿಗೆ ಅನುಕೂಲವಾಗುವಂತೆ ತ್ರಿಚಕ್ರ ವಾಹನಗಳನ್ನು ನೀಡಿದ್ದು ಇವುಗಳ ಸದುಪಯೋಗ ಪಡಿಸಿಕೊಳ್ಳಿ. ತಾಲೂಕಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಪರಿಹರಿಸಲು ಶ್ರಮಿಸಬೇಕು. ಸಾರ್ವಜನಿಕರಿಗೆ ತುಂಬಾ ಹತ್ತಿರದ ಇಲಾಖೆಯಾಗಿದ್ದು ಗ್ರಾಮಗಳಲ್ಲಿ ಜನರೊಂದಿಗೆ ಬೆರೆತು ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದರು. ತ್ಯಾಜ್ಯ ವಿಲೇವರಿ ವಿಚಾರ ಇರ್ಬೋದು ಅಥವಾ ನಿಮ್ಮ ಎನ್ಆರ್ಇಜಿ ಕೆಲಸ ಕಾರ್ಯಗಳ ವಿಚಾರ ಇರ್ಬೋದು ಅಥವಾ ಮನೆಗಳು ಕೊಡ್ತಕ್ಕಂತ ಕೆಲಸ ಕಾರ್ಯಗಳ ವಿಚಾರ ಇರ್ಬೋದು, ಇನ್ನಿತರ ಏನೇ ಸೌಲಭ್ಯ ಏನಾಗಿದೆ, ಬರ್ತ್ ಅಂಡ್ ಡೆತ್ ರಿಜಿಸ್ಟ್ರೇಷನ್ ಕೂಡ ಈಗ ನೀವೇ ಮಾಡ್ತಾ ಇದ್ದೀರಾ, ಜೊತೆಗೆ ಇನ್ಮೇಲೆ ಏನು ಏನು ವಿವಾಹಗಳೇನಾದ ಆದರೂ ಕೂಡ ಇರದೆ ಏನಾದರೂ ರಿಜಿಸ್ಟರ್ ಮ್ಯಾರೇಜ್ ಏನಾಗ್ತವೆ ಅದಕ್ಕೆ ನೀವೇ ಕಾರಣೀಭೂತರಾಗ್ತೀರಾ, ಜೊತೆಗೆ ನೀವೇ ಅದನ್ನ ಮೊದಲು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕಾಯ್ತು, ಅದರ ಅಧಿಕಾರನೂ ಕೂಡ ನಿಮಗೆ ಕೊಟ್ಟಿದ್ದಾರೆ. ದಿನೇ ದಿನೇ ನಿಮ್ಮ ಅಧಿಕಾರ ಕೂಡ ಜಾಸ್ತಿ ಆಗ್ತದೆ ಮತ್ತೆ
ದಿನೇ ದಿನೇ ಸರ್ಕಾರನು ಕೂಡ ವಿಶೇಷವಾಗಿ ನಿಮ್ಮ ಕಡೆ ನೋಡ್ತದೆ, ಜೊತೆಗೆ ಹೆಚ್ಚಿನ ಅನುದಾನವನ್ನು ಸಹ ಕಲ್ಪಿಸ್ತಕ್ಕಂಥ ಕಾಯಕಲ್ಪ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ಹೆಸರು ಗಳಿಸಿ ಅಂತ ಹಳ್ಳಿಗಳಲ್ಲಿ ಕಸ ಸಂಗ್ರಹಿಸಿ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿ ಸ್ವಚ್ಛತೆ ಕಡೆಗೆ ಗಮನ ಹರಿಸಬೇಕು. ನೈರ್ಮಲ್ಯದಿಂದಾಗಿ ಪರಿಸರವು ಹಾಳಾಗಿ ಅನೇಕ ಸಾಂಕ್ರಾಮಿಕ ರೋಗ ರುಜಿನಗಳು ಕಾಣಿಸಿಕೊಳ್ಳುತ್ತವೆ. ಪ್ರಕೃತಿ ವಿಕೋಪಕ್ಕೆ ತಿರುಗಿದರೆ ಜಗತ್ತಿನ ವಿನಾಶವಾಗುತ್ತದೆ. ಪರಿಸರ ರಕ್ಷಣೆ ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ಆದ್ದರಿಂದ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗೆ ನೀಡಿರುವ ಸ್ವಚ್ಛವಾಹಿನಿ ವಾಹನಗಳನ್ನು ಸದ್ಬಳಕೆ ಮಾಡಿಕೊಂಡು ನೈರ್ಮಲ್ಯ ಮುಕ್ತ ಗ್ರಾಮಗಳ ಕಡೆಗೆ ಹೆಚ್ಚು ಗಮನ ಹರಿಸಿ ಎಂದರು. ತ್ಯಾಜ್ಯ ವಿಲೇವಾರಿ ವಿಚಾರ ಇರ್ಬೋದು ಅಥವಾ ನಿಮ್ಮ ಎನ್ಆರ್ಇಜಿ ಕೆಲಸ ಕಾರ್ಯಗಳ ವಿಚಾರ ಇರ್ಬೋದು ಅಥವಾ ಮನೆಗಳು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳ ವಿಚಾರ ಇರ್ಬೋದು, ಇನ್ನಿತರ ಏನೇ ಸೌಲಭ್ಯಗಳು ಇವಾಗ ಏನಾಗಿದೆ, ಬರ್ತ್ ಅಂಡ್ ಡೆತ್ ರಿಜಿಸ್ಟ್ರೇಷನ್ ಕೂಡ ಈಗ ನೀವೇ ಮಾಡ್ತಾ ಇದ್ದೀರಾ, ಜೊತೆಗೆ ಇನ್ಮೇಲೆ ಏನು ಏನು ವಿವಾಹಗಳು ಏನಾದ ಆದರೂ ಕೂಡ ಇಲ್ಲದೆ ಏನಾದರೂ ರಿಜಿಸ್ಟರ್ ಮ್ಯಾರೇಜ್ ಏನಾಗ್ತದೆ ಅದಕ್ಕೆ ನೀವೇ ಕಾರಣೀಭೂತರಾಗ್ತೀರಾ, ಜೊತೆಗೆ ನೀವೇ ಅದನ್ನ ಮೊದಲು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕಾಯ್ತು, ಅದರ ಅಧಿಕಾರವನ್ನು ಕೂಡ ನಿಮಗೆ ಕೊಟ್ಟಿದ್ದಾರೆ. ದಿನೇ ದಿನೇ ನಿಮ್ಮ ಅಧಿಕಾರ ಕೂಡ ಜಾಸ್ತಿ ಆಗ್ತದೆ, ಮತ್ತೆ ದಿನೇ ದಿನೇ ಸರ್ಕಾರನು ಕೂಡ ವಿಶೇಷವಾಗಿ ನಿಮ್ಮ ಕಡೆ ನೋಡ್ತದೆ, ಜೊತೆಗೆ ಹೆಚ್ಚಿನ ಅನುದಾನವನ್ನು ಸಹ ಕಲ್ಪಿಸ್ತಕ್ಕಂಥ ಕಾಯಕಲ್ಪ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ಹೆಸರು ಗಳಿಸಿ ಅಂತ ತಾಲೂಕಿನ ಮಿಡಿಗೇಶಿ ಹೋಬಳಿಯ ಹೊಸಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ನೀಡಲಾಗಿರುವ ವಾಹನಗಳನ್ನು ಗ್ರಾಮದ ರಾಜೇಶ್ವರಿ ಎಂಬ ಚಾಲಕಿ ಪ್ರತಿನಿತ್ಯ ಮನೆ ಮನೆಗಳ ಬಳಿ ತೆರಳಿ ಕಸ ಸಂಗ್ರಹಣೆಯ ಕಾರ್ಯದಲ್ಲಿ ನಿರತರಾಗಿದ್ದು ಪಟ್ಟಣದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ವಾಹನ ಚಲಾಯಿಸಿ ಎಲ್ಲರ ಗಮನ ಸೆಳೆದರು. ಪಟ್ಟಣದ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ತಾಲೂಕು ಪಂಚಾಯಿತಿ ಇಒರವರ ಪ್ರಥಮ ಸ್ಥಾನ ಗಳಿಸಿದರೆ ದೊಡ್ಡೇರಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ತಂಡವು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಒಂದು ಪಂಚಾಯತ್ ರಾಜ್ ದಿನವನ್ನಾಗಿ ಸ್ಮರಣಾರ್ಥವಾಗಿ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವತಿಯಿಂದ ಇಂದು ಒಂದು ಸ್ನೇಹ ಏರ್ಪಡಿಸಲಾಗಿದೆ. ಆ ಕ್ರೀಡಾಕೂಟಕ್ಕೂ ಕೂಡ ಇಂದು ಚಾಲನೆಯನ್ನ ನೀಡಲು ಆಗಮಿಸಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀಗೆ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಜನಕ್ಕಾದ್ರೂ ಕೂಡ ವೆಹಿಕಲ್ ಗಳನ್ನ ಕೊಡಲೇಬೇಕು ಕೊಡಿಸ್ಬೇಕು ಅಂತಂದೇಳಿ ಅವರು ತಮ್ಮಲ್ಲಿ ಒಂದು ಇದನ್ನ ಮಾಡಿಕೊಂಡು ಇವತ್ತು ಆ 11 ಜನ ವಿಶೇಷ ಚೇತನಿಗೂ ಕೂಡ ತ್ರಿಚಕ್ರ ವಾಹನಗಳ ವಿತರಣಾ ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಂಡಿದ್ವಿ. ಜೊತೆಗೆ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಲಕ್ಷ್ಮಣ್, ಎಡಿಎ ಗುರುಮೂರ್ತಿ, ಪುರಸಭಾ ಸದಸ್ಯರಾದ ನಾರಾಯಣ್, ನರಸಿಂಹಮೂರ್ತಿ, ಮುಖಂಡರಾದ ಗುಂಡಗಲ್ ಶಿವಣ್ಣ ಕುಮಾರ್, ಯೋಜನಾಧಿಕಾರಿ ಮಧುಸೂದನ್, ಪಿಡಿಒಗಳಾದ ಎಂಎನ್ ಶಿವಕುಮಾರ್, ರವಿಚಂದ್ರ ಫಲಾನುಭವಿಗಳು ಹಾಜರಿದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಇಂದಿನ ಯುವಕರು ವೃತ್ತಿ ಮತ್ತು ಪ್ರವೃತ್ತಿಗಳ ಜೊತೆಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ಮೂಲಕ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬದುಕನ್ನು ಕಂಡುಕೊಳ್ಳಬೇಕಾಗಿದೆ ಎಂದು ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಅರಿಕೆರೆ ಮಂಜುನಾಥ್ ಗೌಡ ಕೋಲಾರದಲ್ಲಿ ಅಭಿಪ್ರಾಯಪಟ್ಟಿದರು. ತಾಲೂಕಿನ ಕುರುಗಲ್ ಗ್ರಾಮದಲ್ಲಿ ಭಾನುವಾರ ಕುರುಗಲ್ ಯುವಕರ ಗೆಳೆಯರ ಬಳಗದ ವತಿಯಿಂದ ನಡೆದ ತಾಲೂಕು ಮಟ್ಟದ ವಾಲಿಬಾಲ್ ಟೂರ್ನಿಮೆಂಟ್ ಉದ್ಘಾಟಿಸಿ ಮಾತನಾಡಿದ ಅವರು, ಕ್ರೀಡೆಗಳು ಮನುಷ್ಯನ ಕೋಪ ದ್ವೇಷವನ್ನು ಕಡಿಮೆ ಮಾಡುತ್ತವೆ, ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾದ ಬದಲಾವಣೆಗಳನ್ನು ತರುತ್ತದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಬದುಕಿಗೆ ವೃತ್ತಿ, ಸಂತೋಷ, ನೆಮ್ಮದಿ, ಪ್ರವೃತ್ತಿ ಮುಖ್ಯವಾಗಿದೆ ಎಂದರು. ವಾಲಿಬಾಲ್ ಟೂರ್ನಿಮೆಂಟನ್ನು ಹುಡುಗರು ಇಟ್ಕೊಂಡಿದ್ರು, ಆಯೋಜಿಸ್ಕೊಂಡಿದ್ರು. ಬಹಳ ಚೆನ್ನಾಗಿ ಎಲ್ಲ ಹುಡುಗರು, ಏನು ಒಂದು 16 ಒಂದು 25-26 ವರ್ಷದ ಎಲ್ಲ ಹುಡುಗರು, ಬಹಳ ಸಂತೋಷ ಆಗ್ತದೆ ಹುಡುಗರು ನೋಡಿದ್ರೆ. ಕಾರಣ ಏನಂತಂದರೆ ಇವರು ದೈಹಿಕವಾಗಿ ಸಮರ್ಥರಾಗಿದ್ದಾರೆ ಮತ್ತು ಇವರು ಈ ಚಿಕ್ಕ ವಯಸ್ಸಲ್ಲಿ ಮಾನಸಿಕ ಮತ್ತು ದೈಹಿಕ ಅಂದರೆ ಆನಂದದ ಪರಮಾವಧಿ ಅಂದರೆ ಆನಂದಮಯ ಕೋಶ ಅಂತ ನಾವು ಏನು ಕರಿತೀವಿ ಆ ಆನಂದದ ಸ್ಥಿತಿಯಲ್ಲಿ ಅವರು ಈ ಬದುಕನ್ನು ನಡೆಸ್ತಾ ಇದ್ದಾರೆ. ಅವ್ರನ್ನ ನೋಡಿದ್ರೆ ನಮಗೂ ಸಹಿತ ಆ ಯೌವನದ ನೆನಪುಗಳು ಬಹಳಷ್ಟು ಬರ್ತವೆ. ನಾವು ಹಳ್ಳಿಗಾಡಲ್ಲೇ ಹುಟ್ಟಿ ಬೆಳೆದವರು, ನಾವು ಈ ಥರ ಕ್ರಿಕೆಟು, ವಾಲಿಬಾಲು, ಕಬಡ್ಡಿ, ಚಿಲಿ ದಾಂಡು ಇವೆಲ್ಲ ಸಹಿತ ಆಟಗಳನ್ನು ಹಳ್ಳಿಯಲ್ಲಿ ಆಡ್ಕೊಂಡ್ಬಂದಿದ್ದೀವಿ. ಇವತ್ತು ಹಳ್ಳಿಗಾಡಲ್ಲಿ ಬಂದು ಇದನ್ನೆಲ್ಲ ಉತ್ತೇಜನ ಕೊಡುವಾಗ ಅವ್ರು ಆಡಲಿ ಅಂತ ನಾವು ಸ್ಫೂರ್ತಿ ಕೊಡುವಾಗ ನಮ್ಗೆ ಬಹಳಷ್ಟು ಸಂತೋಷ ಆಗ್ತದೆ. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೇನಾದರೂ ರಾಜಕೀಯವಾಗಿ ಜನ್ಮ ನಡೆದರೆ ರಾಜ್ಯದ 524 ವಿಧಾನಸಭಾ ಕ್ಷೇತ್ರಗಳಿಗೂ ಮಾದರಿ ಕ್ಷೇತ್ರವಾಗಿ ಮಾಡ್ತೇನೆ. ಒಂದು ಸಾರಿ ಅವಕಾಶ ಕೊಟ್ಟು ನಂತರ ತಾವುಗಳ ಕ್ಷೇತ್ರದ ಅಭಿವೃದ್ಧಿ ಗಮನಿಸಿ ಆನಂತರ ನನ್ನನ್ನು ಪ್ರಶ್ನೆ ಮಾಡುವ ಅಧಿಕಾರವೂ ನಿಮಗೆ ಇರುತ್ತದೆ. ಯುವಕರು ಮನಸ್ಸು ಮಾಡಿ ನನಗೊಂದು ಅವಕಾಶ ಕೊಡುವಂತೆ ಸೂಚಿಸಿದರು.
ಸಂತೋಷ ಆಗ್ತದೆ. ಆ ಮಕ್ಕಳ ಮುಖದಲ್ಲಿ ಬಹಳ ಆನಂದ ಸಂತೋಷ ಇದೆ. ಅದು ಮುಗ್ಧ ಜೀವನದ ಬದುಕದು ಬಹಳ ಒಳ್ಳೆ ಮುಗ್ಧ ಬದುಕನ್ನು ಅವರು ನಡೆಸ್ತಾ ಇದ್ದಾರೆ. ಅದು ಯೌವನದ ಬದುಕು. 35 ವರ್ಷಗಳ ನಂತರ ಬದುಕು ಬೇರೆ ಆಗ್ತದೆ. 35 ವರ್ಷಗಳು ಈ 16 35 ವರ್ಷಗಳ ಬದುಕು ಅವರಿಗೆ ಬಹಳ ಆನಂದದಾಯಕವಾಗುತ್ತದೆ. ಕಷ್ಟ ಕಾರ್ಪಣ್ಯಗಳು ನೋವುಗಳು ಸಂಸಾರ ಜಂಜಾಟಗಳು ಅವರಲ್ಲಿ ಇರೋದಿಲ್ಲ. ಎಲ್ಲವನ್ನೂ ಮೀರಿ ಸಂತೋಷ ಪಡುವಂತಹ ಅತ್ಯದ್ಭುತವಾದ ಕಾಲ. ಪ್ರಕೃತಿಯು ಸಹಿತ 16 25 ಅವರಿಗೆ 16 35 ಅವರಿಗೆ ಆ ಯುವಕರಿಗೆ ಯೌವನಾವಸ್ಥೆಯಲ್ಲಿ ಆ ಬದುಕನ್ನು ಬಹಳ ಚೆನ್ನಾಗಿ ಪ್ರಕೃತಿ ಕೊಟ್ಟಿದೆ. ಅದಕ್ಕೆ ನಾವು ಅದು ದೈವಕ್ಕೆ ಯಾವತ್ತೂ ಸಹಿತ ಕೃತಜ್ಞತೆ ನಾವು ಹೇಳಲೇಬೇಕಾಗುತ್ತೆ. ಬಹಳ ಸಂತೋಷ ಈ ಗ್ರಾಮಕ್ಕೆ ಬಂದಿರೋದು. ನನ್ನನ್ನು ಬಹಳ ಚೆನ್ನಾಗಿ ಬರಮಾಡಿಕೊಂಡ್ರು. ಒಂದೆರಡು ಮಾತನ್ನು ಮಾತಾಡಿದೆ. ಹುಡುಗರು ನಾನು ಕುವೆಂಪು ಮತ್ತು ಸ್ವಾಮಿ ವಿವೇಕಾನಂದರು ಅಂಬೇಡ್ಕರ್ ಬುದ್ಧ ಬಸವಣ್ಣ ಹೇಳಿದ ಕೆಲವು ವಿಚಾರಗಳನ್ನು ಅವರು ಚೆನ್ನಾಗಿ ಗಮನ ಕೊಟ್ಟು ಮನನ ಮಾಡಿಕೊಂಡ್ರು. ವಿಚಾರಗಳನ್ನ ಒಳಗೆ ತಗೊಂಡ್ರು. ಬಹಳ ಸಂತೋಷ ಆಯಿತು ನನಗೆ. ಬಂದಿದ್ದು ನೋಡಿದ ಟೂರ್ನಿಮೆಂಟ್ಗಳಲ್ಲಿ ಇದು ಒಂದು ಸಹಿತ ಅತ್ಯುತ್ತಮವಾದ ಟೂರ್ನಿಮೆಂಟು, ಅತ್ಯುತ್ತಮವಾದ ಸಂಘಟನೆ. ಮಕ್ಕಳು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಬಹಳ ಸಂತೋಷ ಆಗ್ತದೆ. ಮತ್ತೊಮ್ಮೆ ಇವರು ಬರೋಕ್ಕೆ ನಮ್ಗೆ ಬಹಳ ಖುಷಿ ಆಗ್ತದೆ. ಕಾರ್ಯಕ್ರಮದಲ್ಲಿ ಮೊದಲನೇ ಬಹುಮಾನವಾಗಿ 25,000, ದ್ವಿತೀಯ ಬಹುಮಾನವಾಗಿ 15,000 ಹಾಗೂ ತೃತೀಯ ಬಹುಮಾನವಾಗಿ 10,000 ರುಗಳನ್ನು ಟ್ರೋಫಿ ನೀಡಲಾಯಿತು. ಟೂರ್ನಿಮೆಂಟ್ನ ಸಂಪೂರ್ಣ ವೆಚ್ಚವನ್ನು ಅರಿಕೆರೆ ಮಂಜುನಾಥಗೌಡರು ವಹಿಸಿಕೊಂಡು ಯುವಕರನ್ನು ಪ್ರೋತ್ಸಾಹಿಸಿದರು. ಇನ್ನು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷ ನವೀನ್, ಮುಖಂಡರಾದ ಗಜೇಂದ್ರ, ವಂದನ್, ನಾಗರಾಜ್, ಸತೀಶ್ ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಸಾಲು ಮರಗಳ ಮರಣ ಹೋಮವನ್ನು ಕಿಡಿಗೇಡಿಗಳು ಮಾಡುತ್ತಿದ್ದು ಅಂಥವರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವುದರ ಜೊತೆಗೆ ತನಿಖೆ ನಡೆಸಬೇಕೆಂದು ಸಿಟಿ ಮೀಡಿಯಾ ಸಲ್ಯೂಷನ್ಸ್ ರಂಗನಾಥ್ ತುಮಕೂರಿನಲ್ಲಿ ಒತ್ತಾಯಿಸಿದ್ದಾರೆ. ತುಮಕೂರಿನ ಬಿಎಚ್ ರಸ್ತೆಯ ಶಿವಕುಮಾರ ಸ್ವಾಮಿ ವೃತ್ತದಿಂದ ಭದ್ರಮ್ಮ ವೃತ್ತದವರೆಗೆ ತಮ್ಮ ಮೀಡಿಯಾ ವತಿಯಿಂದ ಜಾಹೀರಾತು ಫಲಕಗಳನ್ನು ಹಾಕಲಾಗಿದ್ದು 2 ಬಾರಿ ಮರಗಳ ಮರಣಹೋಮ ನಡೆದಿದ್ದು ಇದನ್ನ ನಾವೇ ಮಾಡಿದ್ದೇವೆಂದು ಮಾಧ್ಯಮಗಳಲ್ಲಿ ಪ್ರಚಾರ ಆಗಿದ್ದನ್ನ ಸರಾಗವಾಗಿ ತಳ್ಳಿಹಾಕಿದರು. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ರಂಗನಾಥ್ ಅವರು ಸ್ಪಷ್ಟಪಡಿಸಿ ತಮಗೂ ಹಾಗೂ ಮರಗಳ ಮಾರಣಹೋಮ ನಡೆದಿರುವುದಕ್ಕೂ ಯಾವುದೇ ಸಂಬಂಧವಿಲ್ಲವೆಂದು ತಿಳಿಸಿದರು. ಈ ಹಿಂದೆ ಮರಗಳ ಮಾರಣಹೋಮ ನಡೆದಾಗ ತಾವೇ ಪಾಲಿಕೆ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಬಂದು ಪರಿಶೀಲಿಸಿ ಕೃತ್ಯವೆಸಗಿದವರ ಬಗ್ಗೆ ಸಿಸಿಟಿವಿಯಲ್ಲಿ ದಾಖಲಾಗಿದ್ದನ್ನ ಸಂಬಂಧಪಟ್ಟವರ ಗಮನಕ್ಕೆ ತರಲಾಗಿದ್ದು ಈಗ ಮಾತ್ರ ಮರಗಳನ್ನು ಕಡಿದುಹಾಕುತ್ತಿರುವ ಬಗ್ಗೆ ಪ್ರಸ್ತಾಪಿಸಿ ಕಿಡಿಗೇಡಿಗಳು ಈ ಕೃತ್ಯವೆಸಗುತ್ತಿದ್ದು ಅಂಥವರನ್ನ ಪತ್ತೆ ಹಚ್ಚಿ ತನಿಖೆ ನಡೆಸಲಿ, ನಾವು ಎಲ್ಲ ರೀತಿಯ ಸಹಕಾರ ನೀಡುತ್ತೇವೆ ಎಂದು ತಿಳಿಸಿದರು. ಮಾಧ್ಯಮ ವರ್ಗದವ್ರಿಗೆಲ್ಲ ಈ ಮೂಲಕ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ನಾವು ಪ್ರೆಸ್ ಮೀಟ್ ಕರೆದಿದ್ದಕ್ಕೆ ಎಲ್ಲರೂ ಬಂದಿದ್ದೀರಾ. ಈ ಪ್ರೆಸ್ ಮೀಟ್ ಕರೆದ ಉದ್ದೇಶ ಏನು ಅಂದರೆ, ಈ ಬಿ ಎಚ್ ರೋಡಲ್ಲಿ ಸುಮಾರು ದಿನಗಳಿಂದ ಒಂದು ಜನವರಿ ತಿಂಗಳಲ್ಲಿ ಒಂದು 7 ಮರಗಳು ಸಿದ್ಧಗಂಗಾ ಆಸ್ಪತ್ರೆ ಮುಂದೆ ಬೇವಿನ ಮರಗಳನ್ನ ಕಡಿದ ವಿಚಾರ, ಅದೇ ಮೊನ್ನೆ 14 ತಾರೀಕು 3-4 ದಿವಸದಿಂದ ಸೆಂಚುರಿ ಹೊಂಡ ಮುಂದೆ ಒಂದು 7-8 ಮರ ರಾತ್ರಿ ಹೊತ್ತು ಏಕಾಏಕಿ ಕಡಿದ್ಬಿಟ್ಟು ದೌರ್ಜನ್ಯ ಮಾಡಿ ಹೋಗಿರ್ತಾರೆ. ಆ ವಿಚಾರವಾಗಿ ನಮ್ಮ ಮೇಲೆ ಅಡ್ವರ್ಟೈಸ್ಮೆಂಟ್ ಅವರೇ ಬಂದಿ ಮಾಡಿರೋದು ಅಂತೇಳಿ ಬಿಂಬಿಸಿ ಒಂದು ಪೇಪರಲ್ಲಿ ಸುದ್ದಿ ಮಾಡಿರ್ತಾರೆ. ಅದಕ್ಕೋಸ್ಕರ ಈ ಒಂದು ಮಾಧ್ಯಮದ ಒಂದು ಸುದ್ದಿಗೋಷ್ಠಿ ಕರೆದು ನಾವು ಮಾಡಿಲ್ಲ, ಇದು ನಮ್ಮಲ್ಲಿ ಈ ಥರ ಕೃತ್ಯ ನಡೆದಿಲ್ಲ, ನಮ್ಮಿಂದ ಇದಕ್ಕೆ ತನಿಖೆ ಆಗಬೇಕು ಅಂತೇಳಿ ತಿಳಿಸ್ಲಿಕ್ಕೋಸ್ಕರ ಈ ಒಂದು ಮಾಧ್ಯಮಗೋಷ್ಠಿ ಕರೆದಿದ್ದೀವಿ. ತುಮಕೂರು ನಗರ ಪೂರ್ತಿ ಸುಮಾರು ಎಲ್ಲ ಮುಖ್ಯ ರಸ್ತೆಗಳನ್ನು ಅದನ್ನು ಡಿವೈಡ್ ಮಾಡಿ 2 ಪ್ಯಾಕೇಜ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ನಾವು ಮಾಧ್ಯಮದ ಮುಖಾಂತರ ತಿಳಿಸೋದೇನು ಅಂದರೆ, ನಾವು ಹೀಗೆ ಒಂದು ಹೇಯ ಕೃತ್ಯ ಮಾಡಿಲ್ಲ, ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಯಾರೋ ಮಾಡಿರೋದಕ್ಕೆ ಅಡ್ವರ್ಟೈಸ್ಮೆಂಟ್ ಅವರೇ ಮಾಡಿರೋದು ತನಿಖೆ ಮಾಡಿ, ಅವ್ರಿಗೆ ತನಿಖೆ ಮಾಡಿ, ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಅಂತ ಒಂದೇ ಒಂದು ಇದು ಮಾತ್ರ ಬರ್ತಾ ಇದೆ ಅಷ್ಟೇ. ಇದನ್ನು ತನಿಖೆ ಮಾಡಿ, ನಿಷ್ಪಕ್ಷವಾದ ತನಿಖೆ ಮಾಡಿ, ಪ್ರಾಮಾಣಿಕವಾದ ತನಿಖೆ ಮಾಡಿ ಅಂತ ಯಾರೂ ಹೇಳ್ತಾ ಇಲ್ಲ. ಸೊ ಈ ಒಂದು ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ತನಿಖೆ ಮಾಡಿ. ನಾವು ಅದ್ರ ಜೊತೆ ಸಹಕಾರ ಇದ್ದೀವಿ, ನಾವು ನಿಮ್ಮ ಜೊತೆ ಧರಣಿ ಕೂತ್ಕೋತೀವಿ, ನಾವು ನಿಮ್ಮ ಜೊತೆ ಉಪವಾಸ ಸತ್ಯಾಗ್ರಹ ಕೂತ್ಕೋತೀವಿ. ಬೇಕಾದರೆ ತನಿಖೆ ಪ್ರಾಮಾಣಿಕವಾಗಲಿ, ಬಟ್ ನಾವೇ ಮಾಡಿದ್ದೀವಿ ಅಂತ ಯಾಕೆ ಹೇಳ್ತೀರಾ? ಮಾಡಿ, ತನಿಖೆ ಮಾಡಿ, ಮಾಡಿರೋರ್ನ ಹಿಡೀರಿ, ಖಂಡಿತ ಹಿಡಿಬೇಕು. ಯಾರೋ ಪುಣ್ಯಾತ್ಮರು ಬೆಳೆಸಿರೋ ಮರ ಯಾಕೆ ಕಟ್ ಮಾಡೋ ಈ ಥರ ಮಾಡೋದು? ಈ ತುಳಿದು ಒಬ್ಬರನ್ನ ಸಣ್ಣ ಪುಟ್ಟದವ್ರನ್ನ ತುಳಿದ್ಬಿಟ್ಟು ಮೇಲೆದ್ದೋಳ ಅಂತ ಪ್ರವೃತ್ತಿ ಬೇಡ ನಮಗೆ. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ NS ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಜಾನಪದ ಕಲೆಗೆ ಸಂಬಂಧಿಸಿದಂತೆ ಸಮಗ್ರ ಮಾಹಿತಿಯನ್ನು ಪಠ್ಯಪುಸ್ತಕಗಳಲ್ಲಿ ಸೇರ್ಪಡೆ ಮಾಡಬೇಕೆಂದು ಖ್ಯಾತ ರಂಗಭೂಮಿ ಕಲಾವಿದೆ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂಜಮ್ಮ ಜೋಗತಿರವರು ತುಮಕೂರಿನಲ್ಲಿ ಆಗ್ರಹಿಸಿದರು. ತುಮಕೂರಿನಲ್ಲಿ ಮಹಿಳಾ ಸಮನ್ವಯ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಾಂಸ್ಕೃತಿಕ ಸಿರಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಂಡು ಮಂಜಮ್ಮ ಜೋಗತಿ ಮಾತನಾಡಿದರು. ಜಾನಪದ ಕಲಾವಿದರ ಜೀವನ ಚರಿತ್ರೆ ಜೊತೆಗೆ ಸಮಗ್ರ ಮಾಹಿತಿಯನ್ನು ಮಕ್ಕಳಿಗೆ ತಿಳಿಸುವಂತಹ ಕೆಲಸ ಆಗಬೇಕು ಎಂದರು. ಅಕಸ್ಮಾತ್ ಆಗಿ ಹುಟ್ಟುವ ಲಿಂಗಿ ಮಕ್ಕಳನ್ನು ಪೋಷಕರು ಮನೆಯಿಂದ ಹೊರಗೆ ಹಾಕುವುದನ್ನು ಕೈಬಿಟ್ಟು ಆ ಮಗುವಿಗೆ ವಿದ್ಯೆ ನೀಡುವ ಮೂಲಕ ಉತ್ತಮ ಪ್ರಜೆಯನ್ನಾಗಿ ರೂಪಿಸಿ ಎಂದು ಮಂಜಮ್ಮ ಜೋಗತಿ ಮನವಿ ಮಾಡಿಕೊಂಡರು.
ತೃತೀಯ ಲಿಂಗಿಗಳ ಬಗ್ಗೆ ಸಮಾಜ ನಿರ್ಲಕ್ಷ್ಯ ಮಾಡಿದರೆ ಅವರುಗಳು ಭಿಕ್ಷುಕರಾಗಿ ಟೋಲ್ಗಳ ಬಳಿ ಹಣ ವಸೂಲಿ ಮಾಡುವ ದಂಧೆಯನ್ನು ಆರಂಭಿಸುತ್ತಾರೆ. ಅದಕ್ಕೆ ಸಮಾಜವೇ ಕಾರಣವಾಗುತ್ತದೆ ಎಂದು ಆರೋಪಿಸಿದರು. ಅದು ತುಂಬಾ ವೈರಲ್ ಆಗಿ ಎಲ್ಲ ಚಾನೆಲ್ಗಳಲ್ಲಿ ಎಲ್ಲ ದೇಶ ವಿದೇಶಗಳಲ್ಲಿ ಸಹ ಅದು ಪ್ರಸಾರ ಆಯಿತು. ಆ ರೀತಿ ನಮ್ಮ ಸಂಸ್ಕೃತಿಯನ್ನು ನಾವು ಕಾಪಾಡಬೇಕು, ನಮ್ಮ ಜನಪದವನ್ನು ನಾವು ಕಾಪಾಡಬೇಕು, ನಮ್ಮ ತನವನ್ನು ನಾವು ಉಳಿಸ್ಕೋಬೇಕು, ನಮ್ಮ ತನವನ್ನು ನಾವು ಉಳಿಸ್ಕೊಂಡು ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಕೊಡಬೇಕು. ಯಾರಲ್ಲೂ ಯಾವುದೇ ದ್ವೇಷದ ಬೀಜಗಳನ್ನು ಬಿತ್ತಬಾರದು, ಮಕ್ಕಳಲ್ಲಿ ಯಾವುದೇ ಥರದ ದ್ವೇಷದ ಬೀಜಗಳನ್ನು ಬಿತ್ತಬಾರದು. ನಾವೆಲ್ಲರೂ ಒಂದೇ, ನಾವು ಕನ್ನಡ ತಾಯಿಯ ಮಕ್ಕಳು, ನಾವೆಲ್ಲರೂ ಒಂದೇ. ಇಲ್ಲಿ ಗಂಡು ಹೆಣ್ಣು ತೃತೀಯ ಅನ್ನೋ ಭೇದ ಭಾವನೆ ಬೇಡ, ಜಾತಿಯ ಭಾವ ಭೇದ ಭಾವನೆಗಳು ಬೇಡ. ನಾವು ಮೊದಲು ಹುಟ್ಟಿದಾಗ ನಮ್ಗೆ ಯಾವ ಜಾತಿ ಇತ್ತು? ಎಲ್ಲರ ಆತ್ಮದಲ್ಲಿ ಪರಮಾತ್ಮ ಇರ್ತಾನೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಗೌರವವನ್ನು ಕೊಟ್ಟಾಗ ಅವನು ದೇವರಾಗಬೇಕೆ ಸಾಧ್ಯ, ಅವನು ದೇವರಾಗಬೇಕೆ ಸಾಧ್ಯ. ಪೋಷಕರು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಕಳುಹಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕೆಂದರು. ಅಧಿಕಾರ ಪ್ರಶಸ್ತಿಗೆ ಜ್ಯೋತಿ ಬೆಳಬೇಡಿ, ಅರ್ಹತೆ ಪ್ರತಿಭೆ ಇದ್ದರೆ ಸ್ವಯಂ ಆಗಿಯೇ ಹುಡುಕಿಕೊಂಡು ಬರುತ್ತದೆ, ಇದಕ್ಕೆ ನಾನೇ ಸಾಕ್ಷಿ ಎಂದು ಮಂಜಮ್ಮ ತಿಳಿಸಿದ್ರು. ಕ್ರಿಶ್ಚಿಯನರು, ಮುಸ್ಲಿಮರು ಎಲ್ಲರೂ ಹಿಂದೂಗಳೇ, ಆದರೆ ಚೌಕಟ್ಟಿನೊಳಗೆ ಎಲ್ಲರೂ ಇದ್ದಾರೆ, ಅದು ಮೀರಿದರೆ ಸಂಘರ್ಷಕ್ಕೆ ಕಾರಣವಾಗುತ್ತದೆ ಹೀಗೆಂದು ರಾಷ್ಟ್ರೀಯ ಹಿಂದೂ ಸೇನಾ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ತಿಳಿಸಿದ್ರು. ಹಿಂದೂಗಳು ಏಸು ಅಲ್ಲನನ್ನ ಪೂಜಿಸುತ್ತಾರೆ, ಆದರೆ ಮುಸ್ಲಿಮರು ಅಲ್ಲನನ್ನ ಬಿಟ್ಟು ಬೇರೆ ಯಾವುದೇ ದೇವರನ್ನ ಪೂಜೆ ಮಾಡುವುದಿಲ್ಲವೆಂದು ಪ್ರಮೋದ್ ಮುತಾಲಿಕ್ ತಿಳಿಸಿದ್ರು. ಹಿಂದೂ ಎಂದರೆ ಮಾನವೀಯ ಧರ್ಮದ ಪ್ರತೀಕ ಹೀಗೆಂದು ಪ್ರತಿಪಾದಿಸಿದ ಮುತಾಲಿಕ್ ರವರು ಹಿಂದುತ್ವದ ಬಗ್ಗೆ ಮಾತನಾಡಿದರೆ, ನನ್ನ ಮೇಲೆ ಪೊಲೀಸರು ಕೇಸ್ ಹಾಕ್ತಾರೆ, 1000 ಕೇಸಾಗಲಿ, ನಾನು ಯಾವುದಕ್ಕೂ ಜಗ್ಗುವುದಿಲ್ಲವೆಂದು ಮುತಾಲಿಕ್ ಖಡಕ್ ಆಗಿಯೇ ಗುಡುಗಿದರು. ಈ ಭೂಮಿಯ ಮೇಲೆ ಮನೆ ಕಟ್ಟಲಿ, ಹೊಲ ಉಳ್ಳಿ, ಅಥವಾ ಇನ್ನೇನೇ ಮಾಡಿದ್ರು ಕೂಡ ಭೂಮಿ ಪೂಜನ ಮಾಡಿ ನಾವು ಪ್ರಾರಂಭ ಮಾಡ್ತೀವಿ. ತಾಯಿಯ ಸ್ವರೂಪದಲ್ಲಿ ಕಂಡಂತ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಈ ಭೂಮಿ ಏನು ಭಾರತದ ಒಂದು ಗಡಿ ಇದೆ, ಅದಕ್ಕೆ ಭಾರತ ಮಾತಾ ಅಂತ ಹೇಳಿದ್ರು. ತಾಯಿಯ ಸ್ವರೂಪದಲ್ಲಿ ಕಂಡಿದ್ರು. ಇಡೀ ಜಗತ್ತಿನಲ್ಲಿ ಯಾವುದೇ ದೇಶಕ್ಕೆ ತಾಯಿ ಹೆಸರಿನಲ್ಲಿದ್ದಂತ ದೇಶ ಇಲ್ಲ. ಅಮೆರಿಕ ಮಾತಾ ಇಲ್ಲ, ಇಂಗ್ಲೆಂಡ್ ಮಾತಾ ಇಲ್ಲ, ಆಸ್ಟ್ರೇಲಿಯಾ ಮಾತಾ, ಜಪಾನ್ ಮಾತಾ, ಇನ್ನು ಪಾಕಿಸ್ತಾನ ಮಾತಾ ಅಂತೂ ಇಲ್ಲೇ ಇಲ್ಲ. ಸೊ ಏಕೈಕ ಭಾರತ ದೇಶವನ್ನ ನಾವು ತಾಯಿಯ ಸ್ವರೂಪದಲ್ಲಿ ಕಂಡಂತಹ ದೇಶ ಇದೆ. ಅದಕ್ಕೆ ಭಾರತ್ ಮಾತಾ ಕಿ ಜಯ ಅಂತ ಹೇಳ್ತೀವಿ. ಭಾರತ ಮಾತಾಗೆ ಜಯವಾಗಲಿ ಅಂತಂದ್ರೆ ನಾವೆಲ್ಲ ಮಕ್ಕಳಲ್ಲ. ಅದು ಎಷ್ಟಂತಹ ವಿಶಾಲವಾದಂತಹ ಅರ್ಥ ಇದ್ದಂತಹ ಈ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ. ಆಮೇಲೆ ಭೂಮಿಯ ಆ ಮಹತ್ವವನ್ನು ತಿಳಿಸ್ಕೊಟ್ಟಂತ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋಗಿ ನಮ್ಮ ದೇಶಕ್ಕೆ ವಾಪಸ್ ಬಂದಂತ ಸಮಯದಲ್ಲಿ ಅವರನ್ನ ಮೆರವಣಿಗೆ ಮಾಡಬೇಕು ಅಂತ ಹೇಳಿ ಕುದುರೆ ಗಾಡಿಯನ್ನು ಕುದುರೆಯನ್ನು ಬಿಚ್ಚಿ ತಾವು ಹೆಗಲಲ್ಲಿ ಕೊಟ್ಟು ಆರತಿ ಹೂವು ಹಾರ ಎಲ್ಲವನ್ನೂ ತಂದಂತ ಸಮಯದಲ್ಲಿ ಆ ಸ್ವಾಮಿ ವಿವೇಕಾನಂದರು ಹಡಗಿನಿಂದ ಕೆಳಗಡೆ ಇಳಿದ ತಕ್ಷಣ ಮಣ್ಣನ್ನ ತಲೆ ಮೇಲೆ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಸೇರಿದಂತಹ ಜನರಿಗೆ ಗೊತ್ತಾಗುತ್ತೆ, ಏನಿದು, ಯಾಕೆ ವಿವೇಕಾನಂದರಿಗೆ ಹುಚ್ಚಿಡಿದಿದ್ಯಾ? ಕೈಗಾರಿಕೋದ್ಯಮಿ ಎಚ್ ಜಿ ಚಂದ್ರಶೇಖರ್, ಸಿದ್ಧಗಂಗಾ ಆಸ್ಪತ್ರೆಯ ಕಣ್ಣಿನ ತಜ್ಞರಾದ ಡಾಕ್ಟರ್ ವೀಣಾ ಪರಮೇಶ್ವರ್, ಮಹಿಳಾ ಸಮನ್ವಯ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದ ವಾಸವಿ ಗುಪ್ತಾ ಮತ್ತಿತರರು ಹಾಜರಿದ್ದರು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.